ಕಥಾ ಸರಣಿಗೆ ಸ್ವಾಗತ. ನಿಷ್ಪಕ್ಷಪಾತಿ ಶಿವಾಜಿ ಹೇಗಿದ್ದ ಎಂದು ತಿಳಿಯಲು ಇಂದಿನ ಶಿವಾಜಿ ಅಂದರೆ ಶಿವಾಜಿ ಮಾತ್ರವಲ್ಲ ಕಥಾ ಸರಣಿಯಲ್ಲಿ ಅರಿಯೋಣ ಬನ್ನಿ. ಜಜುರಿ ಅನ್ನುವಂಥ ಒಂದು ಊರು. ಘಾಟ್ಸಿ ಮತ್ತು ಗೌರವ ಅನ್ನತಕ್ಕಂಥ ಇಬ್ಬರು ಅಣ್ಣ ತಮ್ಮಂದರು. ಪ್ರಾರಂಭದಲ್ಲಿ ಬಹಳ ಅನ್ಯೋನ್ಯವಾಗಿದ್ದಂಥ ಈ ಅಣ್ಣ ತಮ್ಮಂದರು ಕ್ರಮೇಣ ಆಸ್ತಿಯ ವಿಚಾರಕ್ಕೆ ಇವರ ನಡುವೆ ಜಗಳ ಉಂಟಾಗುತ್ತೆ. ಈ ಜಗಳವನ್ನು ಸರಿ ಮಾಡಬೇಕು ಅಂತ ಬಹಳಷ್ಟು ಜನ ಪ್ರಯತ್ನ ಪಟ್ಟರು, ಇದನ್ನು ಸರಿ ಮಾಡೋದಕ್ಕಾಗೋದಿಲ್ಲ. ಊರಿನಲ್ಲಿ ಒಂದು ರೀತಿ ಕಲಹದ ವಾತಾವರಣ. ಆಗ ಶಿವಾಜಿಯ ಗುರು ಅಂತನ್ನಿಸಿಕೊಂಡ ಚಿಂಚವಾಡ ದೇವನಿಗೆ ಈ ಸುದ್ದಿ ಗೊತ್ತಾಗುತ್ತೆ. ಚಿಂಚವಾಡ ದೇವ ಹಲವು ವಿಚಾರಗಳಲ್ಲಿ ಶಿವಾಜಿ ಮಹಾರಾಜರಿಗೆ ಮಾರ್ಗದರ್ಶನ ಮಾಡಿದರು. ಹಾಗಾಗಿ ಶಿವಾಜಿ ಮಹಾರಾಜರು ಚಿಂಚವಾಡ ದೇವನನ್ನು ಕೂಡ ಗುರು ಅಂತ ಸ್ವೀಕಾರ ಮಾಡಿದರು. ಆದರೆ ಚಿಂಚವಾಡ ದೇವನಿಗೆ ತಾನು ಶಿವಾಜಿಯ ಗುರು ಎನ್ನುವಂಥ ಅಹಂಕಾರ ಇತ್ತು. ಈ ಸ್ವರಾಜ್ಯದಲ್ಲಿ ತಾನೇನು ಬೇಕಾದರೂ ಮಾಡಬಹುದು ಅನ್ನುವಂಥ ಅಹಂಕಾರ ಆತನಲ್ಲಿ ನೆಲೆಯಾಗಿತ್ತು. ಘಾಟ್ಸಿ ಮತ್ತು ಗೌರವರ ಕಲಹದ ವಿಚಾರ ಗೊತ್ತಾದಂಥ ಚಿಂಚವಾಡ ದೇವ ಅಲ್ಲಿಗೆ ಆಗಮಿಸ್ತಾನೆ. ಶಿವಾಜಿಯ ಅನುಮತಿಯನ್ನು ಕೇಳೋದಿಲ್ಲ. ಇಬ್ಬರ ವಾದವನ್ನು ಆಲಿಸಿದಂತಹ ಚಿಂಚವಾಡ ದೇವ ಗೌರವನಿಗೆ ಆ ಜಾಗವನ್ನು ಕೊಟ್ಟು ಘಾಟ್ಸಿದ್ದು ತಪ್ಪು ಅನ್ನುವಂಥ ನಿರ್ಣಯಕ್ಕೆ ಬರ್ತಾನೆ. ನಿರಪರಾಧಿಯಂಥ ಘಾಟ್ಸಿಯನ್ನು ಬಂಧನದಲ್ಲೂ ಇಡ್ತಾನೆ. ಈ ಸುದ್ದಿ ಶಿವಾಜಿ ಮಹಾರಾಜರಿಗೆ ಮುಟ್ಟುತ್ತೆ. ಶಿವಾಜಿ ಮಹಾರಾಜಿಗೆ ಈ ಸುದ್ದಿ ತಿಳಿದ ತಕ್ಷಣ ತೀರಾ ಕೋಪ ಬಂದ್ಬಿಡುತ್ತೆ. ನನ್ನ ಗುರು ಆದರೇನಂತೆ, ಆಡಳಿತದಲ್ಲಿ ಹಸ್ತಕ್ಷೇಪ ನಡೆಸುವುದು ಗುರುವಿಗೆ ಆ ಅಧಿಕಾರ ಇಲ್ಲ ಅಂತಂದ್ಕೊಂಡು ಚಿಂಚವಾಡ ದೇವರಿಗೆ ಸಿಟ್ಟಿನಲ್ಲಿ ಪತ್ರವನ್ನು ಬರೀತಾರೆ. ನಿನ್ನ ಗುರುಪೀಠವನ್ನು ನನಗೆ ಬಿಟ್ಟುಕೊಡು, ನನ್ನ ಸಿಂಹಾಸನವನ್ನು ನೀನು ಅಲಂಕರಿಸು ಅಂತ ಶಿವಾಜಿ ಮಹಾರಾಜರು ಅವರಿಗೆ ಪತ್ರವನ್ನು ಬರೀತಾರೆ. ಆನಂತರ ಸಿಂಹಗಡದ ಕಿಲ್ಲೇದಾರನಾದ ನಾಗೋಜಿ ಗುಜರನಿಗೆ ಘಾಟ್ಸಿಯನ್ನು ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು ಅನ್ನುವಂಥ ಆಜ್ಞೆಯನ್ನು ಕೂಡ ನೀಡ್ತಾನೆ. ಚಿಂಚವಾಡ ದೇವ ರೈತರ ಬಳಿ ಬಹಳ ಕಡಿಮೆ ಕ್ರಯಕ್ಕೆ ತರಕಾರಿಗಳನ್ನು ದವಸ ಧಾನ್ಯಗಳನ್ನು ತೆಗೆದುಕೊಳ್ತಾ ಇದ್ದ. ಈ ವಿಷಯ ತಿಳಿದ ಶಿವಾಜಿ ಮಹಾರಾಜರು ಈ ರೀತಿ ಧಾನ್ಯ ಖರೀದಿಸುವ ಚಿಂಚವಾಡ ದೇವನ ಹಕ್ಕುಗಳನ್ನು ರದ್ದುಪಡಿಸ್ತಾರೆ. ಸಂತನ ಯೋಗಕ್ಷೇಮಕ್ಕಿಂತ ಒಬ್ಬ ಸಾಮಾನ್ಯ ರೈತನ ಯೋಗಕ್ಷೇಮವೇ ಮಿಗಿಲಾದುದು ಅನ್ನುವುದನ್ನು ಶಿವಾಜಿ ಮಹಾರಾಜರು ತೋರಿಸಿಕೊಟ್ಟರು. ನಮಸ್ಕಾರ.